ಇದು ಜಾಣ ಸುದ್ದಿ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ ದಿನದಿನವೂ ವಿಜ್ಞಾನ ಸಂಪುಟ ಮೂರು ಸಂಚಿಕೆ ಇನ್ನೂರ ಎಪ್ಪತ್ತು ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಸಂಶೋಧನೆ ಸ್ವಾರಸ್ಯ ಸಿಂಬಳದ ಮನೆ ಗೂಡು ಪರ್ಣಕುಟಿ ಮನೆ ಗುಡಿಸಲು ಅರಮನೆ ಭವನ ಇವೆಲ್ಲ ನಾವು ನಮ್ಮ ನಿವಾಸಗಳನ್ನು ವಿವರಿಸಲು ಬಳಸುವ ಕನ್ನಡ ಪದಗಳು ಇದಲ್ಲದೆ ಕೆಲವು ರೂಪಕಗಳನ್ನು ಕೂಡ ನಾವು ಬಳಸುತ್ತೇವೆ ಗಾಜಿನ ಮನೆ ಮೇಣದ ಮನೆ ಇವೆಲ್ಲವೂ ಕೂಡ ಮನೆಯನ್ನೇ ರೂಪಕವನ್ನಾಗಿ ಬಳಸುವ ಪದ ಇದನ್ನು ಬಿಟ್ಟು ನಾವು ಪ್ರಾಣಿ ಜಗತ್ತಿಗೆ ಪ್ರವಾಸ ಹೋದರೆ ಇನ್ನೂ ವೈವಿಧ್ಯಮಯವಾದ ನಿವಾಸಗಳು ದೊರಕುತ್ತವೆ ಹುತ್ತ ಬಿಲ ಇತ್ಯಾದಿ ಇತ್ಯಾದಿ ಇನ್ನೂ ವಿಚಿತ್ರವಾದ ಮನೆಗಳು ಇವೆ ಜೊಲ್ಲಿನ ಮನೆ ಉಗುಳಿನ ಅರಮನೆಗಳನ್ನು ಪ್ರಾಣಿ ಜಗತ್ತಿನಲ್ಲಿ ನಾವು ಕಾಣಬಹುದು ರೇಷ್ಮೆಯ ಹುಳು ಕಟ್ಟುವ ಗೂಡು ಅದರ ಜೊಲ್ಲಿನಿಂದ ಮಾಡಿದ್ದು ಹಾಗೆಯೇ ಜೇಡಗಳ ಬಲೆ ಮತ್ತು ಗೂಡು ಅವುಗಳ ಜೊಲ್ಲಿನವೆ ಇನ್ನು ಹಲವು ಮೀನುಗಳು ತಮ್ಮ ಉಗುಳಿನಿಂದಲೇ ಗುಳ್ಳೆಗಳನ್ನು ಕಟ್ಟಿ ಮನೆ ಮಾಡುತ್ತವೆ ನೀರು ಗುಳ್ಳೆಯ ಮನೆ ಎಷ್ಟು ಕಾಲ ಉಳಿಯುವುದೋ ಎನ್ನುವ ಚಿಂತೆ ಅವಕ್ಕೆ ಇಲ್ಲವೇ ಇಲ್ಲ ಹಾಗೆಯೇ ಕೆಲವು ಕೀಟಗಳು ಕೂಡ ಹುಲ್ಲಿನ ಸಂದಿಯಲ್ಲಿ ಉಗುಳಿನ ಗುಳ್ಳೆಗಳೊಳಗೆ ಮೊಟ್ಟೆ ಇಡುತ್ತವೆ ಪ್ರಾಣಿ ಜಗತ್ತಿನ ಈ ವಿಚಿತ್ರ ಮನೆಗಳಲ್ಲಿ ಇದೀಗ ಹೊಸದೊಂದು ಸೇರಿಕೊಂಡಿದೆ ಅದು ಸಿಂಬಳದ ಮನೆ ಹೌದು ಸಮುದ್ರದ ಆಳದಲ್ಲಿ ಜೀವಿಸುವ ಕೆಲವು ವಿಚಿತ್ರ ಜೀವಿಗಳು ಲೋಳೆಯಂತಹ ವಸ್ತುವಿನಿಂದಲೇ ಮನೆ ಕಟ್ಟಿಕೊಳ್ಳುತ್ತವೆ ಸಿಂಬಳವು ಲೋಳೆಯಷ್ಟೇ ಸಿಂಬಳದ್ದೇ ಆದರೂ ಈ ಮನೆ ಕೇವಲ ನೀರ್ಗುಳ್ಳೆಯಲ್ಲವಂತೆ ಸೂಕ್ಷ್ಮ ವಿನ್ಯಾಸ ರಚನೆ ಇರುವ ಮನೆಗಳು ಇವು ಎಂದು ಇತ್ತೀಚೆಗೆ ನೇಚರ್ ಪತ್ರಿಕೆ ವರದಿ ಮಾಡಿದೆ ಅಮೆರಿಕ ಮೊಂಟಾರೆ ಜಲಜೀವಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಬ್ರೂಸ್ ರಾಬಿನ್ಸನ್ ಚಿಲಿ ದೇಶದ ಕೆಲವು ವಿಜ್ಞಾನಿಗಳ ಜೊತೆಗೂಡಿ ಈ ವಿಚಿತ್ರ ಜೀವಿಗಳ ಸಿಂಬಳದ ಮನೆಯ ಅಧ್ಯಯನ ನಡೆಸಿ ವರದಿ ಮಾಡಿದ್ದಾರೆ ಸಿಂಬಳದ ಮನೆ ಮಾಡಿಕೊಳ್ಳುವ ಈ ಜೀವಿಗಳ ಹೆಸರು ಲಾರ್ವೇಸಿಯಾ ಇವು ಬೆನ್ನು ಮೂಳೆಯಿರುವ ಪ್ರಾಣಿಗಳ ಸಂಕುಲದ ಆದಿ ಜೀವಗಳ ಸಂತಾನಗಳು ಎಂದು ನಂಬಲಾಗಿದೆ ಏಕೆಂದರೆ ಇವುಗಳು ಭ್ರೂಣಾವಸ್ಥೆಯಲ್ಲಿ ಇದ್ದಾಗಲಷ್ಟೇ ಬೆನ್ನು ಮೂಳೆಯಂತಹ ವಸ್ತು ಕಾಣಿಸಿಕೊಳ್ಳುತ್ತದೆ ಅನಂತರ ಅದು ಮರೆಯಾಗಿ ಬಿಡುತ್ತದೆ ಹೀಗಾಗಿ ಇವು ನೋಡಲು ನಡವಳಿಕೆಯಲ್ಲಿಯೂ ಹೆಚ್ಚು ಕಡಿಮೆ ಬೆನ್ನು ಮೂಳೆ ಇರದಂತಹ ಕೀಟಗಳು ಏಡಿಗಳು ಸ್ಪಂಜಿನಂತಹ ಪ್ರಾಣಿಗಳ ಗುಂಪಿನಂತೆಯೇ ಕಾಣುವುದು ಸಹಜ ಈ ಸಂಕುಲವನ್ನು ಟ್ಯೂನಿಕೇಟ ಎಂದು ವಿಜ್ಞಾನಿಗಳು ಕರೆಯುತ್ತಾರೆ ಟ್ಯೂನಿಕ್ ಎಂದರೆ ಮುಡಿಯಿಂದ ಪಾದದವರೆಗೂ ದೇಹವನ್ನು ಮುಚ್ಚಿರುವ ದಿರಿಸು ಎಂದರ್ಥ ಈ ಜೀವಿಗಳ ಸ್ವರೂಪವೂ ಹೀಗೇಯೇ ಇದೆ ಪ್ರತಿ ಜೀವಿಯ ಹೊರಗೂ ಒಂದು ಕವಚ ಇದ್ದೇ ಇರುತ್ತದೆ ಈ ಕವಚ ಕೆಲವದರಲ್ಲಿ ಗಟ್ಟಿ ಇನ್ನು ಕೆಲವದರಲ್ಲಿ ಮೃದು ಮತ್ತು ಕೆಲವದರಲ್ಲಿ ಲೋಳೆಯಂತೆ ಮೃದು ಮತ್ತು ಪಾರದರ್ಶಕ ಟ್ಯೂನಿಕೇಟಗಳೆಲ್ಲವೂ ಸಮುದ್ರದ ಬಲು ಆಳದಲ್ಲಿ ಜೀವಿಸುವ ಪ್ರಾಣಿಗಳಾದ್ದರಿಂದ ಇವುಗಳ ಬಗ್ಗೆ ನಮಗೆ ಸಾಕಷ್ಟು ಕುತೂಹಲ ಇದೆ ಜೊತೆಗೆ ಇವುಗಳ ವಿಚಿತ್ರ ಸ್ವರೂಪ ಮತ್ತು ನಡವಳಿಕೆಯ ಬಗ್ಗೆ ಏನೇನೂ ತಿಳಿದಿಲ್ಲ ಎನ್ನಬಹುದು ಇಂತಹ ಜೀವಿಗಳಲ್ಲಿ ಲಾರ್ವೇಷಿಯಾ ಕೂಡ ಒಂದು ಕುಲ ಲಾರ್ವೇಷಿಯಾಗಳು ಟ್ಯೂನಿಕೇಟ ಜೀವಿಗಳೇ ಆದರೂ ಇವುಗಳ ಹೊದಿಕೆ ಮಾತ್ರ ಬಲು ಪಾರದರ್ಶಕ ಕಿನ್ನರಿಯರು ಧರಿಸಿದ ತೆಳ್ಳನೆಯ ಬೆಳ್ಳನೆಯ ದಿರಿಸಿನಂತೆ ಇದು ಹೊದ್ದರೂ ಹೊದ್ದಿಲ್ಲವೇನೋ ಎಂದು ತೋರುವಂತದ್ದು ಜೊತೆಗೆ ಇದು ತಲೆಗಿಂತಲೂ ಕಿರೀಟವೇ ದೊಡ್ಡದು ಎನ್ನುವ ಹಾಗೆ ಜೀವಿಗಿಂತಲೂ ಬಲು ದೊಡ್ಡದು ಬಲು ದೊಡ್ಡದು ಎಂದರೆ ಅಷ್ಟಿಷ್ಟಲ್ಲ ಜೀವಿಯ ಹತ್ತು ಪಟ್ಟು ಕೆಲವೊಮ್ಮೆ ನೂರು ಪಟ್ಟು ದೊಡ್ಡದಿರಿಸು ಎನ್ನಬಹುದು ಲಾರ್ವೇಷಿಯಾಗಳಲ್ಲಿ ಪುಟ್ಟವೂ ಇವೆ ಬೃಹತ್ ಗಾತ್ರದವೂ ಇವೆ ದೈತ್ಯ ಲಾರ್ವೇಸಿಯಾಗಳಲ್ಲಿ ಮೂರು ಪ್ರಭೇದಗಳಷ್ಟೇ ಪ್ರಪಂಚದಲ್ಲಿ ಕಾಣಸಿಕ್ಕಿವೆ ಇವುಗಳನ್ನು ಬೇಥೋಕಾರ್ಡಿಯಸ್ ಎಂದು ಕರೆಯುತ್ತಾರೆ ಅಂದರೆ ಆಳದಲ್ಲಿರುವ ಬೆನ್ನುಮೂಳೆಯ ಜೀವಿಗಳು ಎಂದರ್ಥ ಇವುಗಳಲ್ಲಿ ಬೇಥೋಕಾರ್ಡಿಯಸ್ ಸ್ಟೈಜಿಯಸ್ ಒಂದು ಪ್ರಭೇದ ರಾಬಿನ್ಸನ್ ಮತ್ತು ಸಂಗಡಿಗರು ಈ ಪ್ರಭೇದದ ಜೀವಿಗಳ ಮನೆಯ ಸ್ವರೂಪವನ್ನು ಕುಲಂಕಷವಾಗಿ ಅಧ್ಯಯನ ಮಾಡಿದ್ದಾರೆ ಲಾರ್ವೇಸಿಯಾಗಳ ದೇಹ ಬಲು ಸರಳ ಇವು ಹೆಚ್ಚು ಕಡಿಮೆ ಸಣ್ಣ ಹುಳುಗಳಂತೆ ಇವು ನೀರಿನೊಟ್ಟಿಗೆ ಹರಿದು ಬರುವ ಸಣ್ಣ ಪುಟ್ಟ ಮೊಟ್ಟೆಗಳು ಜೀವಿಗಳನ್ನ ತಿಂದು ಬದುಕುತ್ತವೆ ಈ ಹುಳುವಿನಂತಹ ದೇಹವನ್ನು ಆವರಿಸಿಕೊಂಡು ಒಂದು ಜಲ್ಲಿಯಂತಹ ವಸ್ತುವಿನ ಹೊದಿಕೆ ಇರುತ್ತದೆ ಈ ಹೊದಿಕೆಯ ಆಚೆಗೆ ಇನ್ನೂ ದೊಡ್ಡದಾದ ಮತ್ತೊಂದು ಜಲ್ಲಿಯ ಹೊದಿಕೆ ಇರುತ್ತದೆ ಈ ಎರಡೂ ಜಲ್ಲಿಯಂತಹ ವಸ್ತುಗಳು ಲೋಳೆ ಪದಾರ್ಥಗಳು ನಮ್ಮ ಮೂಗಿನಲ್ಲಿರುವ ಸಿಂಬಳದಂತಹ ವಸ್ತು ಈ ಜೀವಿಗಳು ಒಂದು ಪುಟ್ಟ ಸಿಂಬಳದ ಗುಳ್ಳೆಯನ್ನು ಮೊದಲು ಸೃಷ್ಟಿಸುತ್ತವೆಯಂತೆ ಅನಂತರ ಆ ಗುಳ್ಳೆಯೇ ದೊಡ್ಡದಾಗಿ ಬೆಲೂಲಿನಂತೆ ಉಬ್ಬಿಕೊಂಡು ಸಿಂಬಳದ ಗೂಡಾಗುತ್ತದೆ ಬೇಥೋಕಾರ್ಡಿಯಸ್ ಸ್ಟೈಜಿಯಸ್ಸಿನ ಸಿಂಬಳದ ಮನೆ ಬರೀ ಮನೆಯಲ್ಲ ಅದೊಂದು ಕೋಟೆಯೇ ಸರಿ ಏಕೆಂದರೆ ಒಳಗೊಂದು ಪುಟ್ಟ ನಳಿಕೆಯಂತಹ ಹೊದಿಕೆ ಇದೆ ಇದೇ ಅದರ ಮನೆ ಇದರೊಳಗೆ ಜೀವಿ ಬದುಕುತ್ತದೆ ಈ ಮನೆಯಾಚೆಗೆ ಹತ್ತರಿಂದ ನೂರು ಪಟ್ಟು ದೊಡ್ಡದಾದ ಇನ್ನೊಂದು ಹೊದಿಕೆ ಇರುತ್ತದೆ ಅರಮನೆಯ ಸುತ್ತಲೂ ಇರುವ ಕೋಟೆಯಂತೆ ಹುಳುವಿನ ಉದ್ದ ಹತ್ತು ಸೆಂಟಿಮೀಟರ್ ಇದ್ದರೆ ಈ ಹೊರಕೋಟೆಯ ಅಗಲ ಉದ್ದಗಳು ಹಲವು ಮೀಟರ್ಗಳು ಪುಟ್ಟ ಮನೆ ಐದಾರು ಪಟ್ಟು ದೊಡ್ಡದಾಗಿರುತ್ತದೆ ಈ ಕೋಟೆಯು ಅದೇ ಸಿಂಬಳದ್ದೆ ಹೀಗೇಕೆ ಎರಡು ಕೋಟೆ ಇದು ಪ್ರಶ್ನೆ ಇದಕ್ಕಾಗಿ ಹಲವಾರು ಊಹೆಗಳಿದ್ದುವು ಹೊರಗಿನ ಕೋಟೆ ತುಸು ಒರಟಾದ ಜಾಲರಿಯಂತೆ ಒಳಗಿನ ಕೋಟೆ ಬಲು ನಾಜುಕಾಗಿ ಹೇಳದ ಬಟ್ಟೆಯಂತೆ ಇವೆ ಎನ್ನುತ್ತಾರೆ ರಾಬಿನ್ಸನ್ ಹೀಗಾಗಿ ಹೊರಗಿನ ಹೊದಿಕೆ ಬೇಟೆಯ ಜೀವಿಗಳು ಲಾರ್ವೇಸಿಯಾವನ್ನು ಮುಟ್ಟದಂತೆ ತಡೆಯುವ ಗೋಡೆಯಾಗಿರಬೇಕು ಒಳಗಿರುವ ಮನೆ ಅದಕ್ಕೆ ಆಹಾರವನ್ನು ಸೂಸಿಕೊಡುವ ಸಾಧನವಾಗಿರಬೇಕು ಎನ್ನುವುದು ಊಹೆಯಾಗಿತ್ತು ಈ ಊಹೆ ನಿಜವೋ ಸುಳ್ಳೋ ಎನ್ನುವುದನ್ನು ನೇರವಾಗಿ ಪರೀಕ್ಷಿಸಿದೆ ರಾಬಿನ್ಸನ್ ತಂಡ ಇದರಲ್ಲಿ ಮಹಾ ಎಂದಿರಾ ಮಣ್ಣಿನ ಗೂಡು ಜೊಲ್ಲಿನ ಬಲೆ ಹುಲ್ಲಿನ ಗೂಡು ಇವೆಲ್ಲವನ್ನೂ ಹೊತ್ತು ತಂದು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬಹುದು ಆದರೆ ಈ ಜಲ್ಲಿಯ ಅಥವಾ ಸಿಂಬಳದ ಗೂಡುಗಳನ್ನಲ್ಲ ಇವನ್ನು ನೀರಿನಿಂದ ಹೊರತೆಗೆದ ಕೂಡಲೇ ಅವು ಒಣಗಿದಂತಾಗುತ್ತವೆ ಶಿಥಿಲವಾಗುತ್ತವೆ ಇನ್ನು ಮುಟ್ಟಿದರೋ ಚೂರು ಚೂರಾಗಿ ಬಿಡುತ್ತವೆ ಹೀಗಾಗಿ ನೋಡಲು ಗಾಜಿನಂತಿದ್ದರೂ ಇವುಗಳ ಒಳಗಿನ ರಚನೆಯನ್ನು ಅರಿಯುವುದು ಬಲು ಕಷ್ಟ ಇದಕ್ಕಾಗಿ ರಾಬಿನ್ಸನ್ ತಂಡ ಅತ್ಯಂತ ನವೀನವಾದ ಲೇಸರ್ ಉಪಕರಣವನ್ನು ಬಳಸಿದೆ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗೂಡಿನ ರಚನೆಯ ವಿನ್ಯಾಸ ಕಾರ್ಯವಿಧಾನಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದೆ ಸಮುದ್ರದೊಳಗೆ ಮುಳುಗು ಹಾಕಿ ಅಲ್ಲಿ ತಳದಲ್ಲಿರುವ ಜೀವಿಗಳ ಚಿತ್ರಗಳನ್ನು ತೆಗೆಯುವ ನಾವಿಕರಿಲ್ಲದ ನೌಕೆಗಳನ್ನು ಇಂತಹ ಅಧ್ಯಯನಗಳಲ್ಲಿ ಬಳಸುತ್ತಾರೆ ಇವುಗಳ ನೆರವಿನಿಂದ ಸಮುದ್ರದ ತಳದಲ್ಲಿರುವ ಈ ಜೀವಿಗಳನ್ನು ಅವಿರುವ ತಾಣದಲ್ಲಿಯೇ ಲೇಸರು ಯಂತ್ರವೊಂದರ ನೆರವಿನಿಂದ ಸ್ಕ್ಯಾನ್ ಮಾಡಿದ್ದಾರೆ ಅಂದರೆ ವೈದ್ಯಕೀಯದಲ್ಲಿ ಬಳಸುವ ಸಿಟಿ ಸ್ಕ್ಯಾನ್ ಇದು ಈ ಜೀವಿಗಳನ್ನು ಮುಟ್ಟದೆಯೇ ಜೀವಿಗಳ ಒಳಗಿರುವ ರಚನೆಗಳ ಚಿತ್ರಗಳನ್ನು ಸ್ಪಷ್ಟವಾಗಿ ತೆಗೆದಿದೆ ಈ ಚಿತ್ರಗಳನ್ನು ಬಳಸಿಕೊಂಡು ಹೊರಗಿನ ಹಾಗೂ ಒಳಗಿನ ಸಿಂಬಳದ ಮನೆಗಳು ಹೇಗಿವೆ ಎಂದು ಮೊದಲು ಅರ್ಥ ಮಾಡಿಕೊಂಡಿದ್ದಾರೆ ಇದಕ್ಕಾಗಿ ಸಮುದ್ರದೊಳಗೆ ನೂರು ಮೀಟರಿನಿಂದ ಒಂದೂವರೆ ಕಿಲೋಮೀಟರ್ ಆಳದವರೆಗೆ ಹುಡುಕಾಡಿದ್ದಾರೆ ಹೀಗೆ ಮುಳುಗಿದಾಗ ಕಂಡ ಎಲ್ಲ ದೈತ್ಯ ಲಾರ್ವೇಶಿಯಾಗಳನ್ನು ಸ್ಕ್ಯಾನ್ ಮಾಡಿದ್ದಾರೆ ಇವರಿಗೆ ಒಟ್ಟು ಎಪ್ಪತ್ತೊಂದು ಲಾರ್ವೇಶಿಯಾಗಳು ಸಿಕ್ಕವಂತೆ ಅವುಗಳಲ್ಲಿ ಹದಿನಾಲ್ಕನ್ನು ಸ್ಕ್ಯಾನ್ ಮಾಡಿ ಒಳಚಿತ್ರಗಳನ್ನು ಪಡೆದುಕೊಂಡಿದ್ದಾರೆ ಈ ಹದಿನಾಲ್ಕು ಲಾರ್ವೇಶಿಯಾಗಳ ಒಳ ರಚನೆಯ ಸ್ಕ್ಯಾನ್ಗಳನ್ನು ಗಮನಿಸಿದಾಗ ಹಲವು ಹೊಸ ವಿಷಯಗಳು ತಿಳಿದಿವೆ ಉದಾಹರಣೆಗೆ ಪುಟ್ಟ ಆರ್ವೇಶಿಯಾಗಳು ಇಡೀ ಮನೆಯನ್ನೇ ದೂಡಿಕೊಂಡು ಈಜಬಲ್ಲವು ಇದಕ್ಕಾಗಿ ಅವುಗಳ ಬಾಲದ ಬಳಿಯಲ್ಲಿರುವ ದ್ವಾರದಲ್ಲಿ ಒಂದು ಕವಾಟವಿರುತ್ತದೆ ಈ ಕವಾಟವನ್ನು ಮುಚ್ಚಿ ಅವು ನೀರಿನ ಪ್ರವಾಹವನ್ನು ತಡೆಯುತ್ತವೆ ಅನಂತರ ಇದ್ದಕ್ಕಿದ್ದ ಹಾಗೆ ಅದನ್ನು ತೆರೆದಾಗ ಹೊರನುಗ್ಗಿದ ನೀರಿನ ಪ್ರವಾಹ ಇಡೀ ಮನೆಯನ್ನು ಅದರೊಳಗಿರುವ ಜೀವಿಯನ್ನು ಮುಂದೂಡುತ್ತದೆ ಆದರೆ ಈ ದೈತ್ಯ ಅರ್ವೈಷಿಯಾದ ದೇಹದಲ್ಲಿ ಎಲ್ಲಿಯೂ ಕವಾಟ ಇರಲೇ ಇಲ್ಲ ಅಂದರೆ ಇದು ತನ್ನ ಅರಮನೆಯನ್ನು ದೂಡಿಕೊಂಡು ಚಲಿಸಲಾರದು ಎಂದಾಯ್ತಷ್ಟೇ ತನಗಿಂತಲೂ ನೂರು ಪಟ್ಟು ದೊಡ್ಡ ಮನೆಯನ್ನು ದೂಡುವುದು ಕೂಡ ಕಷ್ಟ ಎನ್ನೆ ಹಾಗಿದ್ದರೆ ಈ ಎರಡು ಮನೆಗಳೇಕೆ ಇದು ಪ್ರಶ್ನೆ ಇದಕ್ಕಾಗಿ ರಾಬಿನ್ಸನ್ ತಂಡ ತಾವು ಪಡೆದ ಚಿತ್ರಗಳನ್ನು ಆಧರಿಸಿ ಕಂಪ್ಯೂಟರ್ನಲ್ಲಿ ಅದೇ ಬಗೆಯ ಮೂರು ಆಯಾಮದ ಇಂಜಿನಿಯರಿಂಗ್ ಚಿತ್ರಗಳನ್ನು ರಚಿಸಿದ್ದಾರೆ ಈ ರಚನೆಗಳೊಳಗೆ ನೀರಿನ ಹರಿವು ಹೇಗಿರಬಹುದು ಎಂದು ಲೆಕ್ಕ ಹಾಕಿದ್ದಾರೆ ಇದನ್ನು ಗಮನಿಸಿದಾಗ ಲಾರ್ವೇಸಿಯಾದ ರಚನೆಯ ವೈಶಿಷ್ಟ್ಯ ಬಯಲಾಗಿದೆ ದೈತ್ಯ ಲಾರ್ವೇಸಿಯಾದ ದೊಡ್ಡ ಕವಚ ಒಂದು ಕೋಟಿಯೇ ಸರಿ ಅದು ಬೇರೆ ಜೀವಿಗಳು ಇದನ್ನು ಕಾಡದಂತೆ ಕಾಪಾಡುತ್ತದೆ ಅಷ್ಟೇ ಅಲ್ಲ ಈ ಜೀವಿಯ ಗಂಟಲಿಗೆ ದೊಡ್ಡದಾದಂತಹ ಆಹಾರ ವಸ್ತುಗಳನ್ನು ಸೋಸಿಬಿಡುತ್ತದೆ ಅಂತಹ ದೊಡ್ಡ ಜಾಲರಿ ಇದು ಎನ್ನುತ್ತಾರೆ ರಾಬಿನ್ಸನ್ ಈ ಕೋಟೆಯನ್ನು ದಾಟಿ ಒಳಗೆ ಹೋದಂತಹ ಆಹಾರ ಪದಾರ್ಥಗಳು ನೇರವಾಗಿ ಜೀವಿಯ ಗಂಟಲಿಗೇ ಹೋಗುವಂತೆ ಮಾಡುವುದೇ ಸಣ್ಣ ಮನೆಯ ಕೆಲಸ ಈ ಮನೆಯನ್ನು ಸಾಮಾನ್ಯ ಕೊಳವೆ ಅಲ್ಲವಂತೆ ಹೊರಗೆ ನೇರವಾದ ಕೊಳವೆ ಅಂತ ಕಂಡರೂ ಒಳರಚನೆ ಹೇಗಿದೆ ಎಂದರೆ ಅಲ್ಲಿ ಹರಿಯುವ ನೀರು ಹಲವು ತಿರುವುಗಳನ್ನು ದಾಟಿ ಹೋಗಬೇಕು ಇದರ ಜೊತೆಗೆ ಅಲ್ಲಲ್ಲಿ ಒಂದೊಂದು ಕೋಣೆಯಂತಹ ರಚನೆಯೂ ಇರುತ್ತದೆ ಇವೆಲ್ಲದರ ಪರಿಣಾಮ ಒಳನುಗ್ಗಿದ ನೀರಿನಲ್ಲಿರುವ ಆಹಾರ ಕಣಗಳಿಗೆ ಕೇವಲ ಒಂದೇ ಹಾದಿ ನೇರವಾಗಿ ಜೀವಿಯ ಗಂಟಲಿಗೆ ಹೋಗಬೇಕು ಇದಕ್ಕಾಗಿ ಈ ಜೀವಿಯ ಬಾಲ ಸದಾ ಬಡಿದುಕೊಳ್ಳುತ್ತಿರುತ್ತದೆ ಬಾಲದ ಬಡಿತ ಉಂಟು ಮಾಡಿದ ನೀರಿನ ಹರಿವು ಆಹಾರವನ್ನು ಮುಂದಿದೂಡುತ್ತದೆ ಇವರು ಈ ಜೀವಿಯ ಆಕಾರಕ್ಕೆ ತಕ್ಕಂತೆ ಒಂದು ಆಕಾರವನ್ನು ರಚಿಸಿ ಅದರೊಳಗೆ ವಿವಿಧ ಪ್ರಮಾಣದಲ್ಲಿ ಕಣಗಳನ್ನು ತುಂಬಿದ ನೀರನ್ನು ಹರಿಸಿದರೆ ಏನಾಗಬಹುದು ಎಂದು ಲೆಕ್ಕಾಚಾರವನ್ನು ಮಾಡಿದ್ದಾರೆ ಹಾಗೆ ಮಾಡಿದಾಗ ಈ ವಿನ್ಯಾಸದಿಂದಾಗಿಯೇ ಒಳಗೆ ನುಗ್ಗಿದ ನೀರಿನಲ್ಲಿ ವಿರಳವಾಗಿರುವಂತಹ ಕಣಗಳು ಕ್ರಮೇಣ ಸಂಖ್ಯೆಯಲ್ಲಿ ಹೆಚ್ಚಾಗಿ ಗಂಟಲಿಗೆ ನೀರು ತಲುಪುವ ಹೊತ್ತಿಗೆ ಆಹಾರದ ಕಣಗಳು ಸಮೃದ್ಧಿಯಾಗಿಂತಹ ನೀರಾಗಿರುತ್ತದೆ ಹೀಗೆ ಆಹಾರದ ಕಣಗಳನ್ನು ಸೋಸಿ ನೇರವಾಗಿ ಗಂಟಲಿಗೆ ತಲುಪಿಸಲು ಈ ಎರಡೂ ಮನೆಗಳು ನೆರವಾಗುತ್ತವೆ ಎನ್ನುವುದು ರಾಬಿನ್ಸನ್ ಅವರ ತಂಡದ ಲೆಕ್ಕಾಚಾರ ಹೀಗಿದೆ ಸಿಂಬಳದ ಅರಮನೆಯ ಕಥೆ ಇದು ಇಂದಿನ ಸಂಶೋಧನೆ ಸ್ವಾರಸ್ಯ ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ ಇದು ಜಾಣ ಸುದ್ದಿ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳನ್ನು ನಿಮಗೆ ಹೊತ್ತು ತರುವ ಧ್ವನಿ ಪತ್ರಿಕೆ ಉಚಿತ ಪತ್ರಿಕೆ ಜಾಣ ಸುದ್ದಿಯ ಬಗ್ಗೆ ಪ್ರಶ್ನೆ ಸಂದೇಹ ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ